ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತೊಂದು ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ನೀರು ದೋಸೆಗೆ, ಚಪಾತಿಗೆ, ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರ್ತಕ್ಕಂತಹ ಅಲಸಂದೆ ಕಾಳು, ಬಿಳಿ ಅಲಸಂದೆ ಕಾಳು ಮತ್ತು ಆಲೂಗಡ್ಡೆ ಸಾರನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ನೀವು ಮಾಮೂಲಿ ಅಲಸಂದೆ ಕಾಳು ಮತ್ತು ಬೇರೆ ಕಾಳುಗಳನ್ನ ಸಹ ಸಪ್ಲಿಮೆಂಟ್ರಿಯಾಗಿ ಹಾಕ್ಕೋಬೋದು. ಯಾವ ಕಾಳುಗಳಿಂದಲೂ ಇದೇ ಮಸಾಲೆ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಹಾಗೆ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ರೀತಿಯಿಂದ ಕಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂತಹ ಗಂಟೆ ಬಟನನ್ನು ಒತ್ತಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನು ಸಹ ನಿಮಗೆ ಬಹುಬೇಗ ಬಂದು ತಲುಪುತ್ತೆ. ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು 1/3 teaspoon ತೆಂಗಿನಕಾಯಿ, 1 ಟೊಮೊಟೊ, 1 ಈರುಳ್ಕಾಳು ಹಚ್ಚಿರೋದು, 1 1/4 teaspoonu ಅರಶಿನ ಪುಡಿ, 1 spoonu ಅಚ್ಚಕಾರದ ಪುಡಿ, 2 spoonಷ್ಟು ಧನಿಯಾ ಪುಡಿ, ಹಾಗೆಯೇ 1 tablespoonಷ್ಟು ಗರಂ ಮಸಾಲ ಪುಡಿ. ನಿಮಗೆ ಕನ್ಸಿಸ್ಟೆನ್ಸಿ ಅಥವಾ ಸಾಂಬಾರ್ ನೀವು ಎಷ್ಟು ಮಾಡ್ತೀರೋ ನೋಡ್ಕೊಂಡು ಅಷ್ಟು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಲಿಡ್ಡನ್ನು ಕ್ಲೋಸ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ 300 grams ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ, ಅಲಸಂದೆ ಕಾಳನ್ನು. ಹಾಗೆಯೇ 1 ಕುಕ್ಕರ್ನ 1 ಪಾತ್ರೆನ ತೊಗೊಂಡು ಅದಕ್ಕೆ 1-2 teaspoonಷ್ಟು ಆಯಿಲನ್ನು ಹಾಕ್ಕೊಂಡು, ಅದಕ್ಕೆ 1 spoonu ಸಾಸಿವೆ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದು ಸಿಡಿದಾದ ನಂತರ ಅದಕ್ಕೆ ಹೆಚ್ಚಿರ್ತಕ್ಕಂಥ 1 ಈರುಳ್ಳಿ, ಹಾಗೆಯೇ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಹಾಗೆ ಈರುಳ್ಳಿನ ಫ್ರೈ ಆದ ನಂತರ ಅದಕ್ಕೆ 1 ಟೊಮೊಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸಹ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ 1 spoonಷ್ಟು ಉಪ್ಪನ್ನು ಹಾಕಬೇಕು. ಹಾಗೆಯೇ 1 spoonಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಸಹ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ನೋಡ್ರಿ, ನೆನೆಸಿಟ್ಕೊಂಡಿರ್ತಕ್ಕಂತಹ 300 grams ಬಿಳಿ ಅಲಸಂದೆ ಕಾಳು, ನೀವು ಯಾವ ಕಾಳು ಬೇಕಾದರೂ ಹಾಕ್ಕೋಬೋದು, ಮಾಮೂಲಿ ಅಲಸಂದೆ ಕಾಳನ್ನು ಹಾಕ್ಕೋಬೋದು. ಹಾಗೆಯೇ 300 grams ನೆನೆಸಿರ್ತಕ್ಕಂತಹ ಅಲಸಂದೆ ಕಾಳನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಸಹ ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆಯೇ ನಾವು ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು, ಏನಂದರೆ ರೊಟ್ಟಿ, ಚಪಾತಿ, ಪೂರಿ ಇವುಗಳಿಗೆ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ತಿಕ್ನೆಸ್ ಇರಬೇಕು ಸ್ವಲ್ಪ. ಅನ್ನ ಮುದ್ದೆಗೆಲ್ಲನೂ ಸ್ವಲ್ಪ ತೆಳುವಾಗಿರಬೇಕು. ಹಾಗೆಯೇ ಮಸಾಲೆನೆಲ್ಲನೂ ಸಹ ಒಂದ್ಸಾರಿ ಕುದ್ದಾದಮೇಲೆ ನಾವು ಮಿಕ್ಸಿ ತೊಳೆದು ಜಾರ್ ತೊಳೆದು ನೀರನ್ನು ಸಹ ಇದಕ್ಕೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಓಪನ್ನಾಗಿ ಬೇಯಿಸ್ತಿರೋದ್ರಿಂದ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಯಿಸೋದಾದರೆ 1-3 whistle ಹಾಕಿಸ್ಕೊಡ್ರಿ ಅಥವಾ 2 whistle ಹಾಕಿಸ್ಕೊಂಡ್ರೆ ಬೆಂದೋಗುತ್ತೆ ಅಲಸಂದೆ ಕಾಳು. ನೋಡಿ, ನಾನು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ ಓಪನ್ನಾಗಿ ಬೇಯಿಸೋದ್ರಿಂದ. ನೀವು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹಾಕ್ಕೊಳ್ಳಿ ನೀರು, ನಾವು ಕುಕ್ಕರಲ್ಲಿ ಬೇಯೋದ್ರಿಂದ ಬೇಗನೆ ಬೇಯುತ್ತೆ. ಹಾಗೆಯೇ ನೋಡಿರಿ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಓಪನ್ನಾಗಿ ಬೇಯಿಸ್ಕೊಳ್ಳೋದಾದರೆ 1-10-12 ಚೆನ್ನಾಗಿ ಬೇಯಬೇಕದು. ಕುಕ್ಕರಲ್ಲಾದರೆ 1-2-3 whistle ಕೂಗಿಸ್ಕೋಬೇಕು. ಹಾಗೆಯೇ ನೋಡಿರಿ, ಅವಾಗವಾಗ ನೋಡ್ಕೊಂಡು ತಿರುಗಿಸ್ಕೊತಾ ಇರಬೇಕು. ನೋಡಿರಿ, ಫೈನ್ ಕನ್ಸಿಸ್ಟೆನ್ಸಿ ಸಾಂಬಾರು ರೆಡಿ ಆಯಿತು. ಕಾಳನ್ನು ಸಹ ಬೆಂದಿದೆ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆನ ಸೇರಿಸ್ಕೋಬೇಕು. ಯಾಕೆಂದರೆ ಆಲೂಗಡ್ಡೆ ಬೇಗ ಬೆಂದೋಗುತ್ತೆ, ಆದ್ದರಿಂದ ಅಲಸಂದೆ ಕಾಳು ಸ್ವಲ್ಪ ಬೆಂದಾದಮೇಲೆ ಆಲೂಗಡ್ಡೆನ ಸೇರಿಸ್ಕೋಬೇಕು. ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಎಲ್ಲನೂ ಒಟ್ಟಿಗೆ ಸೇರಿಸಿ 2-3 whistle ಹಾಕ್ಸ್ಕೋಬೋದು. ನೋಡಿರಿ, 1-5 ಬೆಂದಾದ ತಕ್ಷಣ ಆಲೂಗಡ್ಡೆ ಬೆಂದಿದೆ. ಈಗ ಸಾಂಬಾರು ರೆಡಿ ಆಯಿತು. ನೋಡಿರಿ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ಹಂಗಾಗಿ ಆಲೂಗಡ್ಡೆನೂ ಸಹ ಬೆಂದಿದೆ. ಬೆಂದಿದೆ ಆಲೂಗಡ್ಡೆನೂ,
ಸಾಂಬಾರು ರೆಡಿ ಆಯಿತು. ಕಾಳು ಆಲೂಗಡ್ಡೆ ಎರಡು ಬೆಂದಿದೆ. ಈಗ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದ್ದೆ ನೋಡ್ರಿ. ಅದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ತಿಂತಾ ಇದ್ರೆ ಸೂಪರ್ ಕಾಂಬಿನೇಷನ್ನು. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್.